ಆಪಲ್ ಪ್ರಿಯರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇರೋ ಐಫೋನ್ 14 ಮ್ಯಾಕ್ಸ್ ಫೋನ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಸುಳಿವು ಸೋರಿಕೆಯಾಗಿದೆ. ಇದರ ಪ್ರಕಾರ ಈ ಬಹುನಿರೀಕ್ಷಿತ ಫೋನ್ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಮುಂಬರುವ ಐಫೋನ್ ಸರಣಿ 4 ಹೊಸ ಮಾದರಿಗಳನ್ನು ಒಳಗೊಂಡಿರುತ್ತೆ. ಆದರೆ ಈ ಸಲ ಯಾವುದೇ ಮಿನಿ ಮಾದರಿ ಇರೋದಿಲ್ಲ. ಬದಲಿಗೆ ಆಪಲ್ ಈ ಸಲ ಐಫೋನ್ 14 ಮ್ಯಾಕ್ಸ್ ಪ್ರಾರಂಭ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಐಫೋನ್ 14 ಸರಣಿಯ ಅಚ್ಚುಗಳೆಂದು ಹೇಳಿಕೊಳ್ಳೋ ಒಂದು ಫೋಟೋ ವಿಶ್ವದಾದ್ಯಂತ ಕುತೂಹಲಕ್ಕೆ ಕಾರಣ ಆಗಿದ್ದು ಚೀನಾದ ಜನಪ್ರಿಯ ಮೈಕ್ರೋ ಬ್ಲಾಗಿಂಗ್ ವೆಬ್ಸೈಟ್ ವೈಬೋನಲ್ಲಿ ಪ್ರಕಟಿಸಲಾಗಿದೆ. ಈ ಫೋಟೋದಲ್ಲಿರೋದು ಐಫೋನ್ 14 ಸರಣಿ ಸ್ಮಾರ್ಟ್ಫೋನ್ಗಳೇ ಆಗಿರಬಹುದು ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಕಂಪನಿಯು ಪ್ರಸ್ತುತ ಈ ವರ್ಷದ ಶುರುವಿನಲ್ಲೇ ರಿಲೀಸ್ ಮಾಡಿದ ಐಫೋನ್ ಎಸ್ಇ 2022 ಮಾರಾಟ ಮಾಡ್ತಾ ಇದೆ. ಐಫೋನ್ ಎಸ್ಇ 2022 64 GB ಮಾದರಿ 43,900 ರೂಪಾಯಿಗಳ ಆರಂಭಿಕ ಬೆಲೆಯಲ್ಲಿ ಲಭ್ಯ ಇದೆ. ಹಾಗೆ 256 GB ಸ್ಟೋರೇಜ್ ಮಾದರಿ 58,900 ರೂಪಾಯಿವರೆಗೂ ಹೋಗುತ್ತೆ. ಐಫೋನ್ 14 ಮ್ಯಾಕ್ಸ್ ಹಿಂದಿನ ಐಫೋನ್ 12 ನಂತಹ ವಿಶಾಲ ದರ್ಜೆಯೊಂದಿಗೆ 6.1 ಇಂಚಿನ ಡಿಸ್ಪ್ಲೇ ಒಳಗೊಂಡಿರುತ್ತೆ ಅಂತ ಹೇಳಲಾಗುತ್ತೆ. ಪ್ರೋ ಮಾದರಿಗಳು ವಿಭಿನ್ನ ವಿನ್ಯಾಸವನ್ನು ಒಳಗೊಂಡಿರುತ್ತೆ, ಹಾಗೆ ಮಾತ್ರೆಯಾಕಾರದ ನಾಚ್ ಒಳಗೊಂಡಿರುತ್ತೆ. ಕ್ಯಾಮ್ರಾಗಳ ವಿಷಯದಲ್ಲಿ ಐಫೋನ್ 14 ಹಿಂದಿನ ಪ್ಯಾನೆಲ್ ನಲ್ಲಿ 2 ಕ್ಯಾಮ್ರಾ ಸಂವೇದಕಗಳನ್ನ ಹಾಗೆ ಐಫೋನ್ 13 ಸರಣಿಯಂತೆಯೇ ವಿಶಾಲವಾದ ನಾಚ್ ನ ಮುಂಭಾಗದಲ್ಲಿ ಒಂದೇ ಸಂವೇದಕವನ್ನ ಒಳಗೊಂಡಿರುತ್ತೆ. ಭಾರತದಲ್ಲಿ ಐಫೋನ್ 14 ಪ್ರೋ ಮ್ಯಾಕ್ಸ್ ಖಚಿತ ಬೆಲೆ ತಿಳಿದು ಬಂದಿಲ್ಲ. ಆದ್ರೆ ಟಿಪ್ಸ್ಟರ್ರೊಬ್ರು ಈಗಾಗಲೇ ಎಲ್ಲಾ 4 ಮಾದರಿಯ ಬೆಲೆಯನ್ನ ಸೋರಿಕೆ ಮಾಡಿದ್ದಾರೆ. ಅವರ ಪ್ರಕಾರ ಐಫೋನ್ 14 ಪ್ರೋ ಮ್ಯಾಕ್ಸ್ ಬೆಲೆ $899 ಆಗಿರುತ್ತೆ. ಇದು ಭಾರತದಲ್ಲಿ ಸರಿಸುಮಾರು 70,000 ರೂಪಾಯಿ. ಅಷ್ಟಾದ್ರೂ ಹೆಚ್ಚಿನ ಆಮದು ಸುಂಕ ಜಿಎಸ್ಟಿಯಿಂದ ಭಾರತದಲ್ಲಿ ಸ್ಮಾರ್ಟ್ ಫೋನಿನ ಬೆಲೆ ಸ್ವಲ್ಪ ಹೆಚ್ಚಾಗಬಹುದು.